ಐದನೇ ಪಟ್ಟಿ ರಿಲೀಸ್ ಆಗಿದೆ. ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿಯಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಲಭ್ಯ ಆಗಿದೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು, ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ರಾಯಚೂರಿನಿಂದ ರಾಜ ಅಮರೇಶ್ವರ್ ನಾಯಕ್ ಅವರು ಕಣಕ್ಕೆ ಇಳಿದಿದ್ದಾರೆ. ಆ ಮೂಲಕ ಬಿಜೆಪಿಯ ಐದನೇ ಪಟ್ಟಿ ರಿಲೀಸ್ ಆಗಿದೆ. ಆರ್ ಅಶೋಕ್ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು, ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ, 28ಕ್ಕೆ 28 ಕ್ಷೇತ್ರವನ್ನ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅಂತ. ಇವತ್ತು ಅಥವಾ ನಾಳೆ ಪಟ್ಟಿ ಬಿಡುಗಡೆ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ಬಿಜೆಪಿಯ ಐದನೇ ಪಟ್ಟಿ ಬಿಡುಗಡೆ ಆಗಿದೆ. ಅದರಲ್ಲಿ ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ರಾಯಚೂರಿನಿಂದ ರಾಜ ಅಮರೇಶ್ವರ್ ನಾಯಕ್ ಅವರು ಕಣಕ್ಕೆ ಇಳಿದಿದ್ದಾರೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು ಕಣಕ್ಕೆ ಇಳಿದಿದ್ದಾರೆ. ಬಿಜೆಪಿಯ ಐದನೇ ಪಟ್ಟಿಯನ್ನ ಈಗ ಬಿಜೆಪಿ ಬಿಡುಗಡೆ ಮಾಡಿದೆ. ಆ ಮೂಲಕ 28 ಕ್ಷೇತ್ರಗಳ ಅಭ್ಯರ್ಥಿಗಳು ಈಗ ಬಿಜೆಪಿಯಲ್ಲಿ ಫೈನಲ್ ಆಗಿದ್ದಾರೆ. ಬೆಳಗಾವಿಯಿಂದ ನಿರೀಕ್ಷೆಯಂತೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಲಭ್ಯ ಆಗಿದೆ. ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ರಾಯಚೂರಿನಿಂದ ರಾಜ ಅಮರೇಶ್ವರ್ ನಾಯಕ್ ಅವರು ಕಣಕ್ಕೆ ಇಳಿದಿದ್ದಾರೆ. ಗಮನಿಸಬಹುದು, ಬಿಜೆಪಿ ಐದನೇ ಪಟ್ಟಿ ಈಗ ಬಿಜೆಪಿ ರಿಲೀಸ್ ಮಾಡಿದೆ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಸ್ಪರ್ಧೆ, ಹಾಲಿ ಸಂಸದರಾಗಿದ್ದಂತಹ ಮಂಗಳಾ ಅಂಗಡಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಅಲ್ಲಿ ಅವರನ್ನ ಮನವೊಲಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಜೆಪಿ ನಡ್ಡಾ ಅವರು ಸ್ವತಃ ಅವರ ಜೊತೆಗೆ ಮಾತನಾಡಿ ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ರು. ನಮ್ಮ ಕುಟುಂಬದವರಿಗೆ ಯಾರಿಗಾದ್ರೂ ಕೊಟ್ರೆ ಪರವಾಗಿಲ್ಲ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿದ್ರು. ಅದರಂತೆ ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿಯಿಂದ ಟಿಕೆಟ್ ಸಿಕ್ಕಿದೆ. ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಲಭ್ಯ ಆಗಿದೆ. ಇನ್ನು ರಾಯಚೂರಿನಿಂದ ರಾಜ ಅಮರೇಶ್ವರ್ ನಾಯಕ್ ಅವರು ಕಣಕ್ಕೆ ಇಳಿದಿದ್ದಾರೆ. ಇನ್ನು ಗಮನಿಸಬಹುದು, ಚಿತ್ರದುರ್ಗ ಇನ್ನೂ ಕೂಡ ಪೆಂಡಿಂಗ್ ಅಲ್ಲಿದೆ. ಚಿತ್ರದುರ್ಗದಿಂದ ಯಾರು ಕಣಕ್ಕೆ ಇಳಿತಾರೆ ಅನ್ನುವಂತಹ ಒಂದು ಕುತೂಹಲ ಈಗ ಸಹಜವಾಗಿ ಮನೆ ಮಾಡಿದೆ. ಐದನೇ ಪಟ್ಟಿ ರಿಲೀಸ್ ಆಗಿದೆ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ, ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರು, ರಾಯಚೂರಿನಿಂದ ರಾಜ ಅಮರೇಶ್ವರ್ ನಾಯಕ್ ಅವರಿಗೆ ಟಿಕೆಟ್ ಲಭ್ಯ ಆಗಿದೆ. ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿಯಿಂದ ಟಿಕೆಟ್ ಕೊಡಲಾಗುತ್ತೆ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ಕೇಳಿ ಬರ್ತಾ ಇತ್ತು. ಮಂಗಳಾ ಅಂಗಡಿ ಅವರಿಗೆ ಇಲ್ಲಿ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹಾಗೆ ಈಗ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಬಿಜೆಪಿಯಿಂದ ಬೆಳಗಾವಿಯ ಟಿಕೆಟ್ ಜಗದೀಶ್ ಶೆಟ್ಟರ್ ಅವರಿಗೆ ಈಗ ಸಿಕ್ಕಿರುವಂಥದ್ದು. ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ರಾಯಚೂರಿನಿಂದ ಅಮರೇಶ್ವರ್ ನಾಯಕ್ ಅವರು ಈಗ ಕಣಕ್ಕೆ ಇಳಿದಿದ್ದಾರೆ. ಬಿಜೆಪಿಯ ಐದನೇ ಪಟ್ಟಿ ರಿಲೀಸ್ ಆಗಿದೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು, ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಹಾಗೆ ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್, ರಾಯಚೂರಿನಿಂದ ರಾಜ ಅಮರೇಶ್ವರ್ ನಾಯಕ್ ಅವರು ಕಣದಲ್ಲಿದ್ದಾರೆ. ಗಮನಿಸಬಹುದು, ಈ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇದ್ದಂತಹ ಕ್ಷೇತ್ರ. ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್ ಜೊತೆಗೆ ವರ್ಸಸ್ ಅಲೋಕ್ ವಿಶ್ವನಾಥ್ ಅವರಿಗೆ ಬಹಳ ಪೈಪೋಟಿ ಇತ್ತು, ಲಾಭ್ಯನ ಕೂಡ ಮಾಡ್ತಾ ಇದ್ರು. ಈಗ ಅಳೆದು ತೂಗಿ ಕೆ ಸುಧಾಕರ್ ಅವರಿಗೆ ಟಿಕೆಟ್ ನ ನೀಡಿದೆ ಬಿಜೆಪಿ. ಆ ಮೂಲಕ ಐದನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಬಿಜೆಪಿ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು, ಐದು ಕ್ಷೇತ್ರಗಳನ್ನ ಹಾಗೆ ಪೆಂಡಿಂಗ್ ಅನ್ನ ಉಳಿಸ್ಕೊಂಡಿತ್ತು ಬಿಜೆಪಿ. ಈಗ ಅಳೆದು ತೂಗಿ ಈ ನಾಲ್ಕು ಕ್ಷೇತ್ರಗಳಿಗೆ ಟಿಕೆಟ್ ನ ಫೈನಲ್ ಮಾಡಿದೆ. ಬಿಜೆಪಿ ಹೈಕಮಾಂಡ್ಗೆ ಚಿತ್ರದುರ್ಗ ಕ್ಷೇತ್ರ ಇನ್ನೂ ಕೂಡ ತಲೆನೋವಾಗಿದೆ. ಚಿತ್ರದುರ್ಗದ ಟಿಕೆಟ್ ಇನ್ನೂ ಕೂಡ ಪೆಂಡಿಂಗ್ ನಲ್ಲಿದೆ. ಮೈತ್ರಿ ಕ್ಷೇತ್ರಗಳ ಟಿಕೆಟ್ ಅನ್ನ ಘೋಷಣೆ ಮಾಡುವುದಕ್ಕೆ ಪೆಂಡಿಂಗ್ ನಲ್ಲಿ ಇಟ್ಕೊಂಡಿದೆ ಬಿಜೆಪಿ. ಮೈತ್ರಿ ಕ್ಷೇತ್ರ ಹಾಸನ, ಕೋಲಾರ, ಮಂಡ್ಯ ಕ್ಷೇತ್ರಗಳು ಇನ್ನೂ ಕೂಡ ಹಾಗೆ ಪೆಂಡಿಂಗ್ ನಲ್ಲಿದೆ. ಆರ್ ಅಶೋಕ್ ಅವರು ಹೇಳ್ತಾ ಇದ್ರು, ಇವತ್ತು ನಾಳೆ ಒಳಗೆ ನಾವು ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ. ಈಗ ಐದನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಆದ್ರೆ ಮೈತ್ರಿ ಕ್ಷೇತ್ರ ಆಗಿರುವಂತಹ ಹಾಸನ, ಕೋಲಾರ, ಮಂಡ್ಯ ಇನ್ನೂ ಕೂಡ ಹಾಗೆ ಟಿಕೆಟ್ ನ ಉಳಿಸ್ಕೊಂಡಿರೋದನ್ನ ಗಮನಿಸಬಹುದು. ಅದನ್ನ ಕೂಡ ಅಳೆದು ತೂಗಿ ಈಗ ಬಿಡುಗಡೆ ಮಾಡಲಿದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು, ಸಾಕಷ್ಟು ಜನ
ಪೈಪೋಟಿಯನ್ನ ಕೂಡ ನಡೆಸ್ತಾ ಇದ್ರು. ಈಗ ಐದನೇ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.